ಮೊದಲೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಸಿನಿಮಾದ ನನ್ನ ಸಹಕಲಾವಿದರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಎಸ್, ಗಜಾನನ ಆ್ಯಂಡ್ ಗ್ಯಾಂಗ್ ನೀವು ಹೇಳಿದಾಗೆ ಖಂಡಿತವಾಗ್ಲೂ ಒಂದು ಬ್ಯೂಟಿಫುಲ್ ಜರ್ನಿ. ಬಹುಶಃ ಸುಮಾರು ವರ್ಷಗಳೇ ಕಳೆದು ಹೋಗಿದೆ ಒಂದು ಕಾಲೇಜ್ ಬೇಸ್ ಇಟ್ಕೊಂಡು ಒಂದು ಕಾಲೇಜ್ ಗ್ಯಾಂಗ್ ಸ್ಟೋರಿ ಬಂದು. ಬಹುಶಃ ಆ ಕೊರತೆನ ಗಜಾನನ ಆ್ಯಂಡ್ ಗ್ಯಾಂಗ್ ಖಂಡಿತವಾಗ್ಲೂ ನೀಗಿಸುತ್ತೆ. ಅದು ಅಲ್ಲದೆ ಕೊರೋನಾ ಬಂದ ಮೇಲೆ ಎಷ್ಟೋ ಜನ ಕಾಲೇಜ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಎಷ್ಟೋ ಜನ ಕಾಲೇಜ್ ಹೋಗ್ದೇ ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವೆಲ್ಲೋ ಒಂದ್ ಕಡೆ ಗಜಾನನ ಆ್ಯಂಡ್ ಗ್ಯಾಂಗ್ ಸಿನಿಮಾ ನೋಡುವಾಗ ಕೆಲವರು, ಈಗ ನಾನು ನನ್ನ ಕಾಲೇಜ್ ಡೇಸ್ ಅಥವಾ ನನ್ನ ಕಾಲೇಜ್ ಮೆಮೊರೀಸ್ ನ ಕೆಲವೊಂದು ಮಿಸ್ ಮಾಡ್ಕೊಂಡೆ. ಹಾಗೆ ಕಾಲೇಜ್ಗೆ ಹೋಗದೆ ಇರೋರು ಇಷ್ಟೆಲ್ಲ ಫನ್ ಇರುತ್ತಾ ಅಂತಾನು ತಿಳ್ಕೋಬಹುದು. ಅಂಡ್ ಇದೇ ಸಂದರ್ಭದಲ್ಲಿ ನನ್ನ ನಿರ್ಮಾಪಕರಾದಂತಹ ನಾಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಅಭಿ ಸರ್, ಈಸ್ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಐ ಮಸ್ಟ್ ಸೇ. ಬಿಕಾಸ್ ಒಬ್ಬ ನಿರ್ದೇಶಕರಿಗೆ ಯೂಶಲಿ ನಾವು ಏನ್ ಹೇಗೆ ವರ್ಕ್ ಮಾಡ್ತಾರೆ ಅಂದ್ರೆ ಬರೀ ಕಥೆನ ಬೇಸ್ ಇಟ್ಕೊಂಡು ವರ್ಕ್ ಮಾಡೋದೇ ಜಾಸ್ತಿ. ಬಟ್ ಇಲ್ಲಿ ನಾನು ಅಭಿ ಸರ್ ಅಲ್ಲಿ ಒಂದು ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದು ಅಂದ್ರೆ ಹಿ ವರ್ಕ್ಸ್ ಆನ್ ದ ಕ್ಯಾರೆಕ್ಟರ್ಸ್. ಅಂದ್ರೆ ತುಂಬಾ ಸಿನಿಮಾಗಳಲ್ಲಿ ನಾವು ಯಾವುದೋ ಒಂದು ಪಾತ್ರ ನಮ್ಗೆ ತುಂಬಾ ಇಷ್ಟ ಆಗ್ಬಿಡತ್ತೆ, ಆ ಪಾತ್ರದ ಒಂದು ಇನ್ಸ್ಪಿರೇಷನ್ ತಗೊಂಡು ಕೆಲವೊಬ್ರು ಸಿನಿಮಾನೇ ಮಾಡ್ತಾರೆ, ಕೆಲವೊಬ್ರು ಆ ಹೆಸರನ್ನ ಅವ್ರ ಮಕ್ಕಳಿಗೆ ಇಡ್ತಾರೆ. ಸೊ ಈ ತರದ ಘಟನೆಗಳು ಅಥವಾ ಈ ತರದ ವಿಷಯಗಳು ಸಾಕಷ್ಟು ನಮ್ ಸುತ್ತಮುತ್ತ ನಡೀತಿರುತ್ತೆ. ಸೊ ಈ ಸಿನಿಮಾದಲ್ಲಿ ಗಜನ ಪಾತ್ರ ಆಗ್ಲಿ ಅಥವಾ ಸಾಹಿತ್ಯನ ಪಾತ್ರ ಆಗ್ಲಿ, ಇನ್ನು ಶಿವ, ಕೃಷ್ಣ, ವಿಷ್ಣು ಅಂಡ್ ತುಂಬಾ ಹುಡುಗಿಯ ಕ್ಯಾರೆಕ್ಟರ್ಸ್ ತುಂಬಾ ಬರುತ್ತೆ. ಪ್ರತಿಯೊಂದು ಪಾತ್ರನು ಅದಕ್ಕೆ ಆದಂತಹ ಅವ್ರ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರ ಯೋಚನಾ ಲಹರಿ ಆಗಿರ್ಬೋದು, ಅವ್ರ ಯಾವ್ದೋ ಒಂದು ಸಿಚುವೇಶನ್ ಆದಾಗ ಅವರು ರಿಯಾಕ್ಟ್ ಮಾಡುವಂತಹ ರೀತಿ ಆಗಿರ್ಬೋದು, ಪ್ರತಿಯೊಂದು ವಿಭಿನ್ನ. ಸೊ ಬಹುಶಃ ಅದು ನನಗೆ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ಪೆಷಲ್ ಅಂತ ಅನಿಸ್ತು. ಹಾಗೇನೆ ಅಪ್ಪು ಸರ್ ಹಾಡಿರೋದು ಕೂಡ ಖಂಡಿತವಾಗ್ಲೂ ನಮ್ಮ ಸಿನಿಮಾಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್. ಸೊ ಓವರ್ಆಲ್ ಆಫ್ಟರ್ ಅ ಲಾಂಗ್ ಟೈಮ್ ಒಬ್ಬ ನಿರ್ಮಾಪಕರು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ನಾನು ಯಾವಾಗ್ಲೂ ಹೇಳೋ ಹಾಗೆ ನನ್ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾ ಮೇಲೆ ನಾವೇ ಸಪೋರ್ಟ್ ಮಾಡಿದ್ರೆ ಇನ್ಯಾರು ಅಂದ್ರೆ ಮಾಡೋದಕ್ಕೆ ಸಾಧ್ಯ. ಸೊ ಈ ತರದ ಒಂದು ಒಳ್ಳೆ ಸಿನಿಮಾ ಬಂದಾಗ ಕೆಲವೊಂದ್ಸಲಿ ಡ್ಯೂ ಟು ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಹಾಗಂತ ಪ್ರಮೋಷನ್ ಮಾಡದೇನೂ ಇರಲ್ಲ, ಎಷ್ಟಾಗುತ್ತೋ ಎಷ್ಟು ಕ್ರಿಯೇಟಿವ್ ವೇ ಅಲ್ಲಿ ಆಗುತ್ತೋ ಎಲ್ಲ ಮಾಡ್ತೀವಿ. ಬಟ್ ಅಂತಿಮವಾಗಿ ಮಾಧ್ಯಮದವರು ನೀವು ಸಪೋರ್ಟ್ ಮಾಡ್ಬೇಕಾಗತ್ತೆ. ಯೂಟ್ಯೂಬ್ ಚಾನೆಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮದವರಾಗಿರ್ಬೋದು, ನೀವು ಸ್ವಲ್ಪ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಒಂದೊಳ್ಳೆ ಸಿನಿಮಾ ಓಕೆ ನಮ್ ಅಂದ್ರೆ ನಮ್ ಕೈಲಿ ಆಗೋದು ಏನು ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಇನ್ನು ನನ್ನ ಕೋಸ್ಟಾರ್ ಶ್ರೀ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅನ್ ಅಮೇಸಿಂಗ್ ಪರ್ಸನ್ ಅಂಡ್ ಸಾಕಷ್ಟು ಹಸಿವಿದೆ. ಅಂಡ್ ಐ ಫೌಂಡ್ ಹಿಮ್ ಸೋ ನರ್ವಸ್ ಈವನ್ ವೈಲ್ ಟಾಕಿಂಗ್ ಅಂಡ್ ನರ್ವಸ್ ಅಂಡ್ ಅವ್ರಿಗೆ ಏನ್ ಮಾತಾಡ್ಬೇಕು ಜಾಸ್ತಿ, ಇವಾಸ್ ಐ ಥಿಂಕ್ ಯುವರ್ ಬ್ಲ್ಯಾಂಕ್. ಸೊ ಅಫ್ಕೋರ್ಸ್ ಅಂದ್ರೆ ಲೀಡ್ ಆಕ್ಟರ್ಸ್ಗೆ ಅದು ಸಹಜನೇ, ಯಾವಾಗ್ಲೂ ಅದು ಸ್ವಲ್ಪ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಮೇಲ್ ಲೀಡ್ ಆಕ್ಟರ್ಗಂದ್ರು ಇನ್ನು ಜಾಸ್ತಿನೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಂಡ್ ಆಸ್ ಈ ಟೋಲ್ಡ್ 4 ವರ್ಷದ ನಂತರ ಅವರು ತೆರೆ ಮೇಲೆ ಬರ್ತಾ ಇದಾರೆ. ಆಲ್ ದ ಬೆಸ್ಟ್ ಶ್ರೀ, ಟೆನ್ಷನ್ ಆಗ್ಬೇಡಿ, ಯು ಹ್ಯಾವ್ ಡನ್ ಯುವರ್ ಬೆಸ್ಟ್, ವಿ ಆಲ್ ಹ್ಯಾವ್ ಡನ್ ಅವರ್ ಬೆಸ್ಟ್, ಒಳ್ಳೇದಾಗತ್ತೆ. ಅಂಡ್ ಎಸ್, ಒನ್ಸ್ ಅಗೇನ್ ನಾನು ಪರ್ಸನಲ್ ಆಗಿ ಎಲ್ಲಾ ಮಾಧ್ಯಮದವರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯೂಟ್ಯೂಬ್ ಚಾನೆಲ್ಸ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ತರದೊಂದು ಹೊಸ ಪ್ರಯತ್ನದ ಸಿನಿಮಾಗೆ ಹೊಸ ನಿರ್ಮಾಪಕರಿಗೆ ಎಸ್ಪೆಷಲಿ ನಾಗೇಶ್ ಸರ್ ತುಂಬಾ ತುಂಬಾ ಜೆನ್ಯೂನ್ ಪರ್ಸನ್, ತುಂಬಾ ವೆರಿ ಜೆನ್ಯೂನ್ ಸೋಲ್. ಸೊ ಹಾಗೇನೆ ನಮ್ಮ ಡೈರೆಕ್ಟರ್ ತುಂಬಾ ಆರಾಮಾಗಿ ಈಸಿ ಆಗಿರ್ತಾರೆ, ಬಟ್ ನನಗ್ ಪರ್ಸನಲ್ ಆಗಿ ಗೊತ್ತು ಅವ್ರ ಹೃದಯದಲ್ಲಿ ಜ್ವಾಲಾಮುಖಿನೇ ಇದೆ. ಸಾಕಷ್ಟು ಕಷ್ಟಪಟ್ಟು ತುಂಬಾ ಸ್ಟ್ರಗಲ್ ಮಾಡಿ, ಎಲ್ರಿಗೂ ಗೊತ್ತಿರುತ್ತೆ ಒಂದು ಸಿನಿಮಾ ತೆರೆ ಮೇಲೆ ಬರಬೇಕು ಅಂದ್ರೆ ಫಿನಾನ್ಷಿಯಲ್ ಫ್ಯಾಕ್ಟರ್ಸ್ ಇಂದ ಹಿಡಿದು ಇನ್ನು ಬಹಳಷ್ಟು ಫ್ಯಾಕ್ಟರ್ಸ್ಗಳು ಮ್ಯಾಟರ್ ಆಗುತ್ತೆ. ಅದೆಲ್ಲದನ್ನು ಬದಿಗಿಟ್ಟು ಅವರೇ ನಿಂತು ಎಲ್ಲಾ ಟೆನ್ಷನ್ ನ ತಲೆ ಮೇಲೆ ಎಳ್ಕೊಂಡು ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿನೇ ನಿಮ್ಮೆಲ್ಲರ ಸಪೋರ್ಟ್ ಸಾಕಷ್ಟು ಮುಖ್ಯ. ಕೈ ಜೋಡಿಸ್ ಬೇಡ್ಕೋತೀನಿ, ಈ ಒಂದು ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ.